ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಉಲ್ಬಣಿಸುತ್ತಾ ಇದ್ದು ಬೆಡ್ ಆಕ್ಸಿಜನ್ ಗೆ ಹಾಹಾಕಾರ ಶುರುವಾಗಿದೆ ಸಿಎಂ ತವರು ಜಿಲ್ಲೆ ಶಿವಮೊಗ್ಗದಲ್ಲೂ ಪ್ರಾಣವಾಯುವಿಗೆ ವಿಪರೀತ ಬೇಡಿಕೆ ಶುರುವಾಗಿದೆ ಜಿಲ್ಲೆಯ ಆಕ್ಸಿಜನ್ ಸಮಸ್ಯೆ ನಿವಾರಣೆಗೆ ಸಂಸದ ಬಿವೈ ರಾಘವೇಂದ್ರ ಟೊಂಕ ಕಟ್ಟಿ ನಿಂತಿದ್ದಾರೆ ರಾಘವೇಂದ್ರರ ಸತತ ಪ್ರಯತ್ನದ ಫಲದಿಂದಾಗಿ ಭದ್ರಾವತಿಯಲ್ಲಿ ಮುಚ್ಚಿದ್ದ ಆಕ್ಸಿಜನ್ ಘಟಕ ರೀಓಪನ್ ಆಗ್ತಾ ಇದೆ ಇದೇ ಭಾನುವಾರದಿಂದ ನಿತ್ಯ 1000 ಜಂಬೋ ಆಕ್ಸಿಜನ್ ಸಿಲಿಂಡರ್ ರೀಫಿಲ್ ಮಾಡೋ ಸಾಮರ್ಥ್ಯದ ವಿಆರ್ಎಸ್ಎಲ್ ಕಾರ್ಖಾನೆಯ ಆಕ್ಸಿಜನ್ ಘಟಕ ಕಾರ್ಯಾರಂಭ ಮಾಡಲಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಉಲ್ಬಣಿಸುತ್ತಾ ಇದೆ ಆಕ್ಸಿಜನ್ ಗೆ ಹಾಹಾಕಾರ ಶುರುವಾಗಿದೆ ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇದೆ ಇಂತ ಸಂದರ್ಭದಲ್ಲಿ ಈ ಸಮಸ್ಯೆಯ ನಿವಾರಣೆಗೆ ಸಂಸದ ಬಿವೈ ರಾಘವೇಂದ್ರ ಟೊಂಕ ಕಟ್ಟಿ ನಿಂತಿದ್ದಾರೆ ರಾಘವೇಂದ್ರರ ಸತತ ಪ್ರಯತ್ನ ಭದ್ರಾವತಿಯಲ್ಲಿ ಮುಚ್ಚಿದ್ದಂತ ಆಕ್ಸಿಜನ್ ಘಟಕ ರೀಓಪನ್ ಆಗ್ತಾ ಇದೆ ಇದೇ ಭಾನುವಾರದಿಂದ ಕಾರ್ಯಾರಂಭ ಮಾಡುತ್ತೆ ಈ ಕಾರ್ಖಾನೆ ಪ್ರತಿನಿತ್ಯ 1000 ಜಂಬೋ ಆಕ್ಸಿಜನ್ ಸಿಲಿಂಡರ್ ರೀಫಿಲ್ ಮಾಡೋ ಸಾಮರ್ಥ್ಯದ ಕಾರ್ಖಾನೆ ಆಕ್ಸಿಜನ್ ಘಟಕ ಕಾರ್ಯಾರಂಭ ಮಾಡಲಿದೆ ಈಗಾಗಲೇ ಈ ಒಂದು ಕೋವಿಡ್ ವೈರಸ್ ಪ್ಯಾಂಡೆಮಿಕ್ ಆದಂತ ಈ ಒಂದು ಸಂಕಷ್ಟ ಸಂದರ್ಭದಲ್ಲಿ ಆಕ್ಸಿಜನ್ ನ ಬೇಡಿಕೆ ಆಮ್ಲಜನಕ ಬೇಡಿಕೆ ಸಾಕಷ್ಟು ಇವತ್ತು ಅವಶ್ಯಕತೆ ಇರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶುರುಮಾಡಿದಂತ ಅವರ ಆಶ್ವಾದನೆ ಶುರುವಾದಂತ ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಇಂಡಸ್ಟ್ರಿ ಏನಿದೆ ಇವತ್ತು ಅಲ್ಲೇ ಒಂದು ಆಕ್ಸಿಜನ್ ಪ್ಲಾಂಟ್ ಪ್ರಿಪರೇಷನ್ ಪ್ಲಾಂಟ್ ಏನಿದೆ ಜನರೇಷನ್ ಪ್ಲಾಂಟ್ ಏನಿದೆ ಹಾಗೇ ಇದೆ ಕಳೆದ 2 ವರ್ಷ ಕೆಳಗೆ MSPL ಕಂಪನಿ ಜೊತೆಗೆ ಟೈ ಅಪ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇದ್ದರು ಈಗ 2 ವರ್ಷದಿಂದ ಪೂರ್ತಿ ನಿಂತು ಹೋಗಿದೆ ಹಾಗಾಗಿ ಅದನ್ನೇ ಉಪಯೋಗಿಸಿಕೊಂಡು ಈ ಒಂದು ಗಂಭೀರವಾದಂತಹ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು ಅಂತೇಳಿ ಚಿಂತನೆಯನ್ನು ಮಾಡಿ ಈಗಾಗಲೇ ಗೌರವಂತ ನಮ್ಮ ಜಿಲ್ಲಾ ಅಧಿಕಾರಿಗಳು ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲರೂ ಕೂಡ ಒಟ್ಟಾಗಿ ಚಿಂತನೆಯನ್ನು ಮಾಡಿ ಈಗಾಗಲೇ 2-3 ಬಾರಿ ಭೇಟಿಯನ್ನು ಕೊಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.